करोना ಹೊಡೆತಕ್ಕೆ ಕರ್ನಾಟಕ ನಲುಗಿ ಹೋಗಿದೆ ಇವಾಗ ಏನು ಪರಿಸ್ಥಿತಿ ಎದುರಿಸ್ತಾ ಇದೀವಿ ಇದು ಕೇವಲ ಸ್ಯಾಂಪಲ್ ಅಷ್ಟೇ ಮುಂದೈತೆ ಮಾರಿ ಹಬ್ಬ ಅನ್ನೋದು ಈಗಾಗಲೇ ಅರಿವಿಗೆ ಬರ್ತಾ ಇದೆ ನಮ್ಮ ರಾಜ್ಯದ ವಿಚಾರವಾಗಿ ಮುಂದಿನ ವಾರ 20000 ಕೇಸ್ ದಾಟುವಂತ ಆತಂಕ ಇದಕ್ಕೆ ಕಾರಣ ಆಗ್ತಾ ಇರೋದು ಪ್ರತಿನಿತ್ಯ ದಾಖಲಾಗೋ ಕೇಸ್ಗಳು 20000 ಕೇಸ್ ದಾಟೋ ಆತಂಕ ಎದುರಾಗ್ತಾ ಇದೆ ಬೆಂಗಳೂರಲ್ಲಿ ಟಫ್ ರೂಲ್ಸ್ ಏನು ಹೇಗೆ ಮತ್ತೆ ಯಾವಾಗ सरकार बेग डिसाइड माड़ता अथवा हीगे विलंब माड़कोंड मुंदक्के होगुत्ता बेंगळूरिनल्लि टफ रूल्स एनु बरबहुदु हेगे मत्ते अदु यावागिंद जारी आगबहुदु संडे मंडे इदर बग्गे डिसाइड आगुत्ते अन्कोळ्ळाक्ता इत्तु बट सीएम गे करोना कारण सर्वपक्ष सभे मत्ते मुंदूडिके आगिदे नाळे संजे नडेयबेकिद्दंत आल पार्टी मीट पोस्टपोन आगिदे आदरे बेंगळूरिगे नाकाबंदी हाकद होरतु इदन्न कंट्रोल गे तरोदक्के साध्यने इल्ल अन्नोदु अरिविगिदे ಹೀಗಾಗಿ ಸರ್ಕಾರದ ರೂಲ್ಸ್ ನಿರ್ಧಾರ ಯಾವಾಗ ಅನ್ನೋದು ಸದ್ಯ ಕುತೂಹಲಕ್ಕೆ ಕಾರಣ ಆಗಿದೆ ಸರ್ಕಾರದ ಬಳಿ ಇರುವಂತ ಬ್ಲೂ ಪ್ರಿಂಟ್ ಗೆ ಸರ್ಕಾರ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅಂತ ಸಿಎಂ ಸಭೆ ನಡೆಸಿದ ಹೊರತು ಹೊಸ ರೂಲ್ಸ್ ಗಳು ಜಾರಿ ಆಗಲ್ವಾ ಅನ್ನೋದು ಸೋ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ಅಂತ ಸಿದ್ಧವಾಗಿದೆ ಬೆಂಗಳೂರಲ್ಲಿ ಯಾವ ರೀತಿಯ ಟಫ್ ರೂಲ್ಸ್ ಗಳನ್ನು ಜಾರಿಗೆ ತರಬೇಕು ಈಗಾಗಲೇ 10000 ಆಸುಪಾಸನಲ್ ಕೇಸ್ ಗಳು ದಾಖಲಾಗ್ತಾ ಇರೋದ್ರಿಂದಾಗಿ ಒಂದು ಬ್ಲೂ ಪ್ರಿಂಟ್ ಅನ್ನಂತ ರೆಡಿ ಮಾಡ್ಕೊಂಡಿದೆ ಸರ್ಕಾರ ನಿಯಮಗಳದ್ದು ಬಟ್ ಯಾವಾಗಿಂದ ಅಂತ ಬೆಂಗಳೂರಲ್ಲಿ 15000 ಕೇಸ್ ದಾಟಿದ್ರೆ ಖಂಡಿತವಾಗ್ಲೂ ಅದು ಡೇಂಜರ್ ಝೋನ್ ಅಂತನೇ ಪರಿಗಣಿತ ಆಗುತ್ತೆ ದಿನವೊಂದಕ್ಕೆ ಬೆಂಗಳೂರು ನಗರ ಒಂದರಲ್ಲೇ 15000 ಕೇಸ್ಗಳು ಅಂತ ಹೇಳಿದ್ರೆ ಅಲ್ಲಿಗೆ ಪರಿಸ್ಥಿತಿ ಘನಘೋರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆ ಸಂದರ್ಭವನ್ನ ಆ ಸ್ಥಿತಿಗೆ ಬೆಂಗಳೂರು ತಲುಪುತ್ತಾ ಅನ್ನೋದು ಬೆಂಗಳೂರಿಗೆ 15 ದಿನದ ಮಟ್ಟಿಗಾದರೂ ಕೂಡ ಲಾಕ್ ರೂಲ್ಸ್ ನ ಅಗತ್ಯ ಇದೆ ಒಂದು 15 ದಿನ ಆದರೂ ಕಠಿಣ ನಿಯಮಗಳು ಲಾಕ್ ರೂಲ್ಸ್ ಗಳನ್ನು ಜಾರಿಗೆ ತರುವಂತ ಅಗತ್ಯ ಖಂಡಿತವಾಗ್ಲೂ ಬೆಂಗಳೂರಿನ ಮಟ್ಟಿಗಿದೆ ಯಾಕಂದ್ರೆ ಒಂದು ವಾರಕ್ಕೆ 15 ಒಂದು ದಿನಕ್ಕೆ 15000 ಕೇಸ್ಗಳು ದಾಖಲಾಗೋ ಹಂತಕ್ಕೆ ಬಂದ್ರೆ ಅದು ನಿಜಕ್ಕೂ ಪರಿಸ್ಥಿತಿ ಕೈತಪ್ಪತು ಅನ್ನುವಂತದಾಗುತ್ತೆ ಲಾಕ್ ಡೌನ್ ಚಿಂತನೆ ಸರ್ಕಾರದ ಮಟ್ಟದಲ್ಲಂತೂ ನಡೆದೇ ಇಲ್ಲ ಪದೇ ಪದೇ ಅದನ್ನ ಹೇಳ್ಕೊಂಡೇ ಬಂದಿದ್ದಾರೆ ಲಾಕ್ ಡೌನ್ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಆ ಆಯ್ಕೆಯೇ ಸರ್ಕಾರದ ಮುಂದೆ ಇಲ್ಲ ಅನ್ನುವಂತದನ್ನ ಸಾಕಷ್ಟು ಬಾರಿ ಹೇಳಿದ್ದಾರೆ ಲಾಕ್ ಡೌನ್ ಚಿಂತನೆ ಇಲ್ಲ ಅನ್ನೋದು ಆದರೆ ಲಾಕ್ ಡೌನ್ ಮಾದರಿಯ ಕೆಲ ರೂಲ್ಸ್ ಗಳನ್ನು ಜಾರಿಗೆ ತರೋ ವಿಚಾರವಾಗಿ ಏನಾಗುತ್ತೆ ನೋಡಬೇಕು ಯಾಕಂದ್ರೆ ಅದು ಅನಿವಾರ್ಯತೆ ತುಂಬಾ ಇದೆ ಲಾಕ್ಡೌನ್ ಸಂಪೂರ್ಣವಾಗಿ ಮಾಡಲಿಲ್ಲ ಅಂತಾದರೂ ಲಾಕ್ಡೌನ್ ನ ನಿಯಮಗಳಾದರೂ ಬೆಂಗಳೂರಲ್ಲಿ ಜಾರಿ ಆಗಲೇಬೇಕಾಗುತ್ತೆ ಅದರ ಅನಿವಾರ್ಯತೆ ಅಂತ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನೋಡಬೇಕು ಸರ್ಕಾರ ಯಾವಾಗ ಹೇಗೆ ಇದನ್ನ ಮಾಡುತ್ತೆ ಅಂತ ಈ ಟಫ್ ರೂಲ್ಸ್ ಜಾರಿ ಆದರೆ ಸ್ವಲ್ಪ ಜನಜೀವನ ಟೈಟ್ ಆಗುತ್ತೆ ಅದಕ್ಕೆ ಕಠಿಣ ನಿಯಮಗಳು ತರಬೇಕು ಅನ್ನುವಂತದ್ದು ಯಾಕಂದ್ರೆ ಸ್ವಲ್ಪ ಜನರ ಓಡಾಟ ನಿಯಂತ್ರಣಕ್ಕೆ ಬರಬೇಕು ಹೌದು ಆದರೆ ಅದು ಜನರ ಜೀವನದ ಮೇಲೂ ಸ್ವಲ್ಪ ಪರಿಣಾಮ ಬೀರೋದು ಹೌದು 15 ದಿನದಲ್ಲಿ ಚೈನ್ ಲಿಂಕ್ ಕಟ್ ಮಾಡಿದ್ರೆ ಮೇನಲ್ಲಿ ಬಚಾವ್ ಆಗಬಹುದು ಇಲ್ಲಾಂದ್ರೆ ಮುಂದಿನ ತಿಂಗಳು ತಜ್ಞರು ಈಗಾಗಲೇ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಂಗಳೂರಿನ ವಿಚಾರವಾಗಿ ಹೀಗೆ ಮುಂದುವರೆದ್ರೆ ಮೇ ತಿಂಗಳಲ್ಲಿ ಖಂಡಿತವಾಗ್ಲೂ ಮಾರಿ ಹಬ್ಬ ಅಂತ ಪರಿಸ್ಥಿತಿಯನ್ನ ಬೆಂಗಳೂರು ಎದುರಿಸಬೇಕಾಗುತ್ತೆ ಅಂತ ಸೋ ಈಗಲೇ ಎಚ್ಚೆತ್ತುಕೊಂಡು 15 ದಿನ ಲಾಕ್ ಮಾಡಿದ್ರೆ ಚೈನ್ ಲಿಂಕ್ ಕಟ್ ಮಾಡಿದ್ರೆ ಮೇನಲ್ಲಿ ಬರಬಹುದಾದಂತಹ ಗಂಡಾಂತರದಿಂದ ಬಚಾವ್ ಆಗಬಹುದು ಅನ್ನುವಂಥದ್ದಿದೆ